ರಂಗಾಯಣ ರಾಷ್ಟ್ರೀಯ ನಾಟಕೋತ್ಸವ ಯಶಸ್ಸಿನ ಕುರಿತು ರಂಗಾಯಣ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಸುದ್ದಿಗೋಷ್ಠಿ ನಡೆಸಿದರು ರಂಗಾಯಣದ ಆವರಣದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ನಾಟಕೋತ್ಸವದಲ್ಲಿ ಎಲ್ಲಾ ಪಂಥಗಳನ್ನ ಮೀರಿ ಪಥಗಳತ್ತ ಹೆಜ್ಜೆ ಹಾಕಿದ್ರು ಈ ಬಾರಿಯ ನಾಟಕೋತ್ಸವ ಗಾಂಧಿ ಪಥದ ಆಶಯದೊಂದಿಗೆ ನಡೆಸುವಂತೆ ನಾನೇ ಹೇಳಿದ್ದೆ ಎಡಪಂಥೀಯರೇ ಅತಿ ಹೆಚ್ಚು ನಾಟಕೋತ್ಸವಕ್ಕೆ ಬಂದಿದ್ರು ಎಲ್ಲರಿಗೂ ಒಂದೇ ರೀತಿಯ ಗೌರವ ಸಹ ನೀಡಿದ್ದೆವು ನಾನು ಸಂಘರ್ಷಕ್ಕೆ ಒತ್ತು ನೀಡಿಲ್ಲ ಸಮನ್ವಯಕ್ಕೆ ಒತ್ತು ನೀಡಿದ್ದೆ ಮುಂದೆ ರಂಗಾಯಣವನ್ನ ಹೇಗೆ ಕಟ್ಟಬೇಕು ಎಂಬುದರ ಕುರಿತಾಗಿ ಯೋಚಿಸಿದ್ದೇನೆ ಎಂದ ಕಾರ್ಯಪ್ಪ ನಾನು ರಂಗಾಯಣಕ್ಕೆ ಬಂದಿದ್ದು ಯಾವುದೋ ಪಕ್ಷದ ಧ್ವಜ ಹಿಡಿಯೋದಕ್ಕಲ್ಲ ನಾನು ಬಂದಿರುವುದು ರಂಗಾಯಣ ಕಟ್ಟಲು ಎಲ್ರೂ ಒಟ್ಟಾಗಿ ಬದುಕೋದೇ ಪ್ರಜಾಪ್ರಭುತ್ವ ನನ್ನ ಮಾತು ಸ್ವಲ್ಪ ಒರಟು ಕೊಡವರ ಮಾತೆ ಹಾಗೆ ಅಷ್ಟಿಲ್ಲದಿದ್ರೆ ಕೊಡವರು ದೇಶವನ್ನ ಕಾಯೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು ಇನ್ನು ಟಿಪ್ಪು ಒಬ್ಬ ಮತಾಂಧ ಎಂಬ ಹೇಳಿಕೆ ವಿಚಾರಕ್ಕೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಪ್ಪ ಹಾಗೂ ಪತ್ರಕರ್ತರ ನಡುವೆ ವಾಕ್ಸಾಮರವೇ ನಡೆಯಿತು ಕೊಡಗಿನವರಿಗೆ ಟಿಪ್ಪು ಎಂದರೆ ಒಬ್ಬ ಮತಾಂಧ ಆದರೆ ಮೈಸೂರಿಗರಿಗೆ ಹೆಮ್ಮೆ ಅಂತ ನಾನು ಹೇಳಿದ್ದು ಟಿಪ್ಪು ಕೊಡಗಿನಲ್ಲಿ ಹನ್ನೆರಡು ಸಾವಿರ ಜನರನ್ನ ಮತಾಂತರ ಮಾಡಿದ್ದ ಎಂದು ಹೇಳಿದ್ರು ಇನ್ನು ಟಿಪ್ಪು ವಿಷಯವಾಗಿ ಸುದ್ದಿಗೋಷ್ಠಿಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಜನಸಂಖ್ಯೆ ನಮಗೆ ಕಾರ್ಯಕ್ರಮದ ದಿನವೇ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನದವರೆಗೆ ಫ್ಲೋಟಿಂಗ್ ಇತ್ತು ಉದ್ಘಾಟನೆ ದಿವಸ ಅದು ಇಪ್ಪತ್ತು ಸಾವಿರಕ್ಕೆ ಮುಟ್ಟಿತು ಶನಿವಾರ ಭಾನುವಾರ ಇಪ್ಪತ್ತೈದು ಸಾವಿರವನ್ನು ದಾಟ್ತೋದು ಸೋಮವಾರ ಮಂಗಳವಾರ ಮತ್ತೆ ಅದು ಇಪ್ಪತ್ತು ಸಾವಿರದಷ್ಟು ಜನರಿಗೆ ಬಂತು ನಿನ್ನೆ ಕೂಡ ಅಷ್ಟೇ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ರಾತ್ರಿ ಹನ್ನೊಂದು ಗಂಟೆವರೆಗೆ ನಿರಂತರವಾಗಿ ಜನರ ಹರಿಯಬೇಕೆ ಬೇರೆ ಬೇರೆ ಅವರ ಇಷ್ಟವಾದಂಥ ನಾಟಕಗಳು ನೋಡೋದು ಮತ್ತು ಕುಶ ಕರಕುಶಲ ಮೇಳ ಪುಸ್ತಕ ಮೇಳ ಆಹಾರ ಮೇಳಗಳಲ್ಲೆಲ್ಲ ತುಂಬಿ ತುಳುಕಿದ್ದಾರೆ ಎಲ್ಲವೂ ಕ್ರೆಡಿಟ್ಸು ನಿಮಗೂ ಕೂಡ ಸಲ್ಲುತ್ತೆ ಮತ್ತು ಇಡೀ ನಮ್ಮ ಸಂಘಟಕರಿಗೆ ಸಲ್ಲುತ್ತೆ ಟಿಕೆಟ್ ವಿಷಯದಲ್ಲಿ ಕಳೆದ ಸಾರಿ ನಮಗೆ ಸುಮಾರು ಐದು ಲಕ್ಷದ ನಲವತ್ತು ಸಾವಿರ ಕಲೆಕ್ಷನ್ ಆಗಿತ್ತು ಈ ವರ್ಷ ನಮಗೆ ಆರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಕಲೆಕ್ಟ್ ಆಗಿದೆ ಸರ್ ನಮಗೆ ಸುಮಾರು ಹೆಚ್ಚು ಕಡಿಮೆ ಒಂದು ಒಂದು ಲಕ್ಷದಷ್ಟು ಹೆಚ್ಚುವರಿ ನಮಗೆ ಈ ಸಾರಿ ಆಗಿದೆ ಈ ಸಾರಿ ಹೆಚ್ಚಾಗಿ ಕನ್ನಡ ನಾಟಕಗಳಿಗೆ ತುಂಬ ಜನ ಮುಗಿಬಿದ್ದಿದ್ದಾರೆ ಬೇರೆ ಭಾಷೆಯ ಕೆಲವು ನಾಟಕಗಳು ಸೋಲ್ಡ್ ಔಟ್ ಆಗಿತ್ತು ಹಾಗಾಗಿ ಈ ಸಾಲಿನ ಒಟ್ಟು ಬಹುರೂಪಿಗೆ ಬಂದಂಥ ಜನರಲ್ಲಿ ಹೊಸ ಆಡಿಯನ್ಸ್ ಕೂಡ ಹರಿದು ಬಂದಿದ್ದಾರೆ ಮತ್ತು ಈ ಸಾರಿ ಕಾಲೇಜು ಕಾಲೇಜುಗಳು ನಿನ್ನೆ ಪೇಟೆಯಿಂದ ಒಂದು ಕಾಲೇಜೇ ಪೂರ್ತಿ ಬಂದಿತ್ತು ಮಧ್ಯಾಹ್ನವೇ ಎಂಟ್ರಿ ಮಾಡಿದ್ದೀವಿ ನೀವು ಎಂಟ್ರಿ ಮಾಡಿದ್ದೀವಿ ಜನ ಮೆಚ್ಚಿದ್ದಾರೆ ಜನ ಮೆಚ್ಚಿದ್ದಾರೆ ರಂಗಾಯಣ ಹೀಗಿರಬೇಕು ಅಂತ ಹೇಳಿ ಹೇಳಿದ್ದಾರೆ ರಂಗಾಯಣ ಹೀಗೆ ನಡೀಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ನಾನು ಸಾರಿ 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 ಹೇಳ್ತಾ ಇದ್ದೀನಿ ರಂಗಾಯಣ ನನ್ನ ವೈಯಕ್ತಿಕ ವಿಚಾರಗಳು ಏನೇ ಇರಲಿ ರಂಗಾಯಣಕ್ಕೆ ನನ್ನ ಬದ್ಧತೆ ರಂಗಭೂಮಿಗೆ ನನ್ನ ಬದ್ಧತೆ ಕೆದಕಿ ಕೆದಕಿ ನಮ್ಮನ್ನು ಟೆಂಪ್ಟ್ ಮಾಡಿ ನಮ್ಮ ಬಾಯಿಂದ ಏನಲ್ಲ ಹೇಳಿಸೋದು ಮಾಡ ನಮ್ಮ ವಿವಾದ ಏನಿಲ್ಲ ಅವರೂ ನನ್ನ ಸ್ನೇಹಿತರೆ ಅಂತ ಹೇಳಿದ್ದೀನಿ ಹಾ ಅವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಎಲ್ಲರಿಗೂ ಅಷ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವ್ರನ್ನ ಸೇರಿಸ್ಕೊಂಡೇ ಕೆಲಸ ಮಾಡ್ತೀವಿ ಅವರು ರಂಗಾಯಣದಲ್ಲಿ ಇದ್ದವರೇ ಆಗಿರ್ಬೋದು ಅಥವಾ ರಂಗಾಯಣದ ಅಭಿಮಾನಿಗಳೇ ಆಗಿರ್ಬೋದು ನಮ್ಮ ಒಳ್ಳೆಯದಕ್ಕೆ ಹೇಳಿರ್ಬೋದು ಆಗು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ ಆಗಬೇಕಿರುವುದು ಒಳ್ಳೆಯದಕ್ಕೆ ಆಗುವುದೆಲ್ಲ ಒಳ್ಳೆಯದಕ್ಕೆ